ಕಡಿಮೆ ಹಣ, ಅತಿ ಕಡಿಮೆ ಸಂಪನ್ಮೂಲಗಳಿಂದ ಒಂದು ಕುಟುಂಬದ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಪ್ರಾಶಸ್ತ್ಯಗಳನ್ನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥ ಕಲೆ ಭಾಷಣಬಾಜಿ ಅಲ್ಲ. ಈ ಬ್ರಾಹ್ಮಣರು, ಜಂಗಮರು, ಮುಲ್ಲಾ ಮೌಲಿಗಳು, ಪಾದ್ರಿಗಳು ಹೇಳುವಂಥ ಉಪದೇಶ ಅಲ್ಲ, ಅವರು ಜೀವನ ನಡೆಸ್ತಾರೆ. ಅಂಥ ಸಾಮರ್ಥ್ಯ ಇರೋರು ಪಂಚಾಯತ್ಗಳಲ್ಲಿ ಬಂದರೆ ನಮ್ಮ ಪಂಚಾಯತ್ಗಳಿಗೆ ಜೀವ ಬರ್ತದೆ, ಅರ್ಥ ಬರ್ತದೆ. ಅದು 25% ಏನು ಮೊದಲು ಮಾಡಿದ್ರು ಅದು ನಿಜವಾಗ್ಲೂ ಒಂದು ಕ್ರಾಂತಿಕಾರಕ. ನೀವೆಲ್ಲ ನೋಡಿರ್ಬೋದು, ನಾನು ಈ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಹಿಳೆಯರು ಮಾಡಿದರೆ ಅದಕ್ಕೆ ಹೆಚ್ಚಿನ ಅರ್ಥ ಬರ್ತದೆ. ಸೊ ಇದು ಏನು ಪ್ರಜಾಪ್ರಭುತ್ವದಲ್ಲಿ ಫೈನಲ್ ಕಸ್ಟೋಡಿಯನ್ ಆಫ್ ಪೊಲಿಟಿಕಲ್ ಪವರ್, ರಾಜಕೀಯ ಅಧಿಕಾರದ ಅತ್ಯುನ್ನತ ಸ್ಥಾನ ಯಾರಿಗಿದೆ? ಪ್ರಜೆಗಳಿಗಿದೆ. ನಾವು ಅದನ್ನು ಚಲಾಯಿಸ್ಬೇಕು. ಅದನ್ನು ಚಲಾಯಿಸೋದಕ್ಕೆ ಸರಳ ಇಲ್ಲ, ಯಾವುದು ಸರಳ ಇರೋದಿಲ್ಲ ಜೀವನದಲ್ಲಿ ಸಾಧನೆ ಮಾಡೋದು, ಆದರೆ ಅದು ಸಾಧ್ಯವಿದೆ. ಹೆಂಗೆ ನಾವು ಸುಪ್ರೀಂ ಕೋರ್ಟ್ದಲ್ಲಿ ಹೋಗಿ ಆಗ್ತದೆ ಅಂತ ನಮಗೇನು ಅನಿಸಿರಲಿಲ್ಲ. ಆದರೆ ನನಗೆ ಜೀವನದಲ್ಲಿ ಪ್ರೇರಣೆ ಅಂದ್ರೆ ಏನು? ಗಾಂಧಿ, ಜಯಪ್ರಕಾಶ್ ನಾರಾಯಣ್, ಆಮೇಲೆ ನಮ್ಮ ಯಾರು ಅಬ್ದುಲ್ ನಜೀರ್ ಸಾಬ್ ಅವರು, ಅವರು ತುಂಬ ನಾನು ಅವ್ರ ಸಮೀಪದಿಂದ ಅವರು ನಮಗೆ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಯೋಜನೆಯನ್ನು ನೋಡಲಿಕ್ಕೆ ಮಿನಿಸ್ಟರ್ ಬರಬಹುದು, ನಿಮ್ಮ ಪರ್ಮಿಷನ್ ಇದೆ ಅಂತ ಕರ್ನಾಟಕ. ಇಂಥ ಸೌಜನ್ಯ ಮಿನಿಸ್ಟರ್ಗಳು ನಾನು ನೋಡಲಿಲ್ಲ. ಅವರೊಬ್ಬರು ತುಂಬ ಒಳ್ಳೆಯ ವ್ಯಕ್ತಿ ಇದ್ದಾರೆ, ಅವಶ್ಯವಾಗಿ ಬರಲಿ ಅಂತ ನಮ್ಮ ಇದಕ್ಕೆ ಬಂದಿದ್ದರು. ಒಂದೆರಡು ಡಜನ್ ಒಬ್ಬರು ಮಾವಿನ ಹಣ್ಣು ಕೊಟ್ಟರೆ ಯಾರೇ ಬಲ್ಲಾಪುರದವರು ಹಣ ಕೊಡುತ್ತೆ, ಏನು ನೆನಪಿದೆ ನಾನು ಅವ್ರ ಪ್ರೀತಿ. ಅವರು ಏ ಬೇಡ ಬೇಡ ಮಿನಿಸ್ಟರ್, ಯಾವ ಮಿನಿಸ್ಟರ್ ಕೊಡ್ತಾರೆ ಈಗ? ನಾ ಹೇಳಿದೆ ಅವ್ರ ಪ್ರೀತಿಯಿಂದ ಕೊಡ್ತಿದ್ರೆ, ಅವ್ರು ಹೇಳಿದ್ರು ನೀವಾಗಿ ತಂದು ಕೊಟ್ಟಿದ್ರೆ ನಾನು ಬೇರೆ ಇತ್ತು, ನಾನಾಗಿ ಕೇಳಿದ್ರೆ ನಿಮ್ಮ ಮಾವಿನ ಹಣ್ಣು ಒಳ್ಳೇದಂತ ದಯವಿಟ್ಟು ತಗೊಳ್ಳಿ, ನಾನೇ ತಗೊಳ್ಳಿ, ಏನು ಪ್ರಶ್ನೆ ಇಲ್ಲ. ಮತ್ತು ಅವರು ಒಂದು ತಾರಿನಿಂದ ಎಂಥ ಸಂಪುಟದ ನಿರ್ಣಯಗಳನ್ನು ಬದಲು ಮಾಡಿದ್ರು ನನಗೆ ಗೊತ್ತಿದೆ, ನಾನು ಅದರಲ್ಲಿ ಅವ್ರಿಗೆ ತಾರೆಯನ್ನು ಕಳಿಸಿದೆ. ಸೊ ಅಂತಹ ವ್ಯಕ್ತಿ ಇದ್ದಾರೆ. ಇದೇ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಅವರು, ಅವ್ರಿಗೆಷ್ಟು ಮಹಾನ್ ವ್ಯಕ್ತಿಗಳು, ಅವ್ರಿಗಿಂತ ಒಂದು ಗುಂಜು ತೂಕು ಜಾಸ್ತಿ ಅಂದರೆ ಸಾವಿತ್ರಿ ಫುಲೆಯವರು. 1882 ಒಂದು 100 ವರ್ಷಗಳ ಮೊದಲು ನಮ್ಮ ಹೆಣ್ಣು ಮಗು ಶಾಲೆಗೆ ಹೋದರೆ ಇಡೀ ಫ್ಯಾಮಿಲಿ ಸುಸಂಸ್ಕೃತ ಇದು ಆಗ್ತದೆ. ಅದಕ್ಕೆ ಗರ್ಲ್ ಚೈಲ್ಡ್ ಅಂತ ಏನು ಇಂಗ್ಲೀಷ್ದೊಳಗೊಂದು ಈಗ ದೊಡ್ಡ ವಿಷಯವನ್ನು ಮಾಡ್ತಾರೆ, ಅದು 100 ವರ್ಷಗಳ ಹಿಂದೆ ಅವರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ರು. ತುಂಬ ಅದ್ಭುತ ವ್ಯಕ್ತಿಗಳಾಗಿದ್ದಾರೆ.